ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ಒಂಚೂರು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೀನಿ. ಜುಮ್ಕಿ, ಒಂಚೂರು ಚಿಕ್ಕದ ಅಣೆಬಟ್ಟು ಎಲ್ಲನೂ ಇಟ್ಕೊಂಡು ಯೂಶಲಿ ನಾನು ಒಂದು ಟೀ ಶರ್ಟು ಶಾರ್ಟ್ಸಲ್ಲಿ ವೀಡಿಯೋ ಮಾಡ್ತಾಯಿರ್ತೀನಿ. ಇವತ್ತು ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟೊಂದು ಜನ ನನ್ನ ಹೇರ್ ಸ್ಟೈಲ್ಸ್ ಎಲ್ಲ ಕೇಳ್ತಾ ಇರ್ತೀರ. ಇವತ್ತು ನೋಡ್ಬೋದು ನನ್ನ ಕೂಲು ಫುಲ್ಲು ರಫ್ ಆಗಿದೆ. ನಾನು ಒಂದು ಸಿಂಪಲ್ ಹೇರ್ ಸ್ಟೈಲ್ನ ಇವತ್ತು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ಬನ್ನಿ ನೋಡ್ಕೊಂಬರೋಣ. ಓಕೆ, ಇವತ್ತು ನಾನು ಒಂದು ಸಿಂಪಲ್ ಹೇರ್ ಸ್ಟೈಲ್ನ ಹೇಳ್ಕೊಡ್ತೀನಿ. ಫಸ್ಟು ನಾನು ಸೀರಮ್ನ ಅಪ್ಲೈ ಮಾಡಿದ್ದೀನಿ. ಇದು ನಾನು ಸ್ನಾನ ಮಾಡಿಕೊಂಡು ಅರ್ಧ ಕುಲ್ಲು ಒಣಗಿರುವಾಗಲೇ ಇದನ್ನ ಯೂಸ್ ಮಾಡ್ತೀನಿ. ಇವತ್ತು ಯೂಸ್ ಮಾಡಿರೋದು ಪ್ಯಾರಾಶೂಟ್ ಸಿರಮ್. ಆಮೇಲೆ ಕ್ಲೀನಾಗಿ ಸಿಕ್ಕನ್ನ ಬಿಡಿಸ್ಕೊಂಡ್ಬಿಡಿ. ಸಿಕ್ಕೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡಾದ್ಮೇಲೆ ನಾನು ರೈಟ್ ಸೈಡ್ಗೆ ಯಾವಾಗಲೂ ಪಾರ್ಟಿಷನ್ ಮಾಡೋದು. ರೈಟ್ ಸೈಡ್ಗೆ ನೀವು ಯಾವ ಸೈಡ್ ಮಾಡ್ತೀರಾ ಆ ಸೈಡು ಪಾರ್ಟಿಷನ್ ಮಾಡಿ. ಈ ಸೈಡದ್ದು ನಾನು ಈ ಥರ ಕಿವಿಯಿಂದ ಹಾಕ್ಕೊಂಡು ಫಸ್ಟ್ ಈ ಸೈಡ್ದು ಒಂಚೂರು ನಾನು ಕೈಯಲ್ಲೇ ತೊಗೊತೀನಿ. ನೀವು ಬೇಕಾದ್ರೆ ಕುಮ್ನ ಯೂಸ್ ಮಾಡ್ಬೋದು. ಈ ಥರ ತೊಗೊಂಡು ನಾನು ಆದಷ್ಟು ನಿಮಗೆ ಕ್ಲೀನಾಗಿ ಕಾಣಿಸೋ ಥರ ತೋರಿಸ್ತೀನಿ. ಈ ಥರ ಇಂಟ್ವಿಸ್ಟ್ ಮಾಡ್ಕೊತೀನಿ ಫಸ್ಟ್ ಒನ್ನ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಸೈಡದ್ದು ಒಂಚೂರು ಕೈಯಲ್ಲಿ ತೊಗೊಂಡು ಇದನ್ನು ಇದ್ರ ಹಿಂದಕ್ಕೆ ಹಾಕ್ತೀನಿ. ಇದಕ್ಕೆಲ್ಲ ಇದ್ರ ಹಿಂದಕ್ಕೆ ಹಾಕಿ ಇದನ್ನು ಕೂಡ ಟ್ವಿಸ್ಟ್ ಮಾಡ್ತೀನಿ. ಈ ಥರ ಕಾಣಿಸುತ್ತೆ. ಈ ಥರ ಮಾಡೋದು ಏನಕ್ಕೆ ಅಂದರೆ ಮುಖದ ಮೇಲೆ ಜಾಸ್ತಿ ಕೂದಲು ಬರಬಾರ್ದು ಅಂತ. ನನಗೆ ಹಣೆ ಚಿಕ್ಕದು, ಯಾವಾಗಲೂ ಕೂದಲು ಕಣ್ಣ ಹತ್ರ ಬರ್ತಾ ಇರುತ್ತೆ, ಹಾಗಾಗಿ ಈ ಹೇರ್ ಸ್ಟೈಲ್. ನೆಕ್ಸ್ಟ್ ಸೇಮ್ ಅದೇ ಥರ ತೊಗೊಳ್ಳಿ. ಇದನ್ನು ಮುಂದಕ್ಕೆ, ಅದನ್ನು ಹಿಂದಕ್ಕೆ, ಈ ಥರ ಟ್ವಿಸ್ಟ್ ಮಾಡ್ತಾಯಿರಿ. ಇದೇನು ಎಣ್ಣೆಯ ಥರ ಏನಿಲ್ಲ, ಬರೀ ಹಿಂಗೆ ಟ್ವಿಸ್ಟ್ ಮಾಡೋದಷ್ಟೇ. ತುಂಬ ಈಸಿ, ಒಂದು 2 ನಿಮಿಷದಲ್ಲಿ ಫಾಸ್ಟಾಗಿ ಮಾಡ್ಕೊಂಡು ಬಿಡ್ಬೋದು. ಚೆನ್ನಾಗೂ ಕೂಡ ಕಾಣಿಸುತ್ತೆ. ವೆಸ್ಟರ್ನ್ವೇರ್ಗೂ ಈ ಥರ ಮಾಡ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಅರ್ಧ ಆದಮೇಲೆ ಇಲ್ಲಿ ಹಿಂಗೆ ಪಿನ್ ಮಾಡ್ಕೊಬೋದು. ಬೇಡ ಫುಲ್ ಮಾಡ್ಕೊತೀನಿ ಅನ್ನೋರು ಅದೇ ಥರ ಫುಲ್ಲು ಕೆಳವರೆಗೂ ಮಾಡ್ಕೊಬೋದು. ನಾನೇನು ಮಾಡ್ತೀನಿ ಅಂದರೆ ಈ ಥರ ಅರ್ಧ ಮಾಡಿ ಈ ಸೈಡ್ ಕೂದಲನ್ನೆಲ್ಲ ಒಂದು ಸೈಡ್ಗೆ, ಒಂದು ರಬ್ಬರ್ ಬ್ಯಾಂಡ್ನ ಈ ಥರ ಸೈಡಿಗೆ ಬೇಕಂದವ್ರು ಸೈಡ್ಗೆ, ಆಮೇಲೆ ಈ ಸೈಡು ಚೂರು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಯಾವ್ದಾದ್ರು ಈ ಥರ ಕ್ಲಿಪ್ ಬರುತ್ತಲ್ಲ ಟಿಕ್ ಟಿಕ್ ಕ್ಲಿಪ್ಪು ಆ ಥರದನ್ನ ಹಾಕ್ತೀನಿ. ಇಲ್ಲೂ ಬೇಕಾದ್ರೆ ನೀವು ಒಂಚೂರು ಸ್ಟೈಲಾಗಿ ಈ ಥರ ಟ್ವಿಸ್ಟ್ ಮಾಡಿ ಹಾಕೊಳ್ಳಿ. ಎಕ್ಸ್ಟ್ರಾ ಏನಾದ್ರು ಈ ಥರ ಇದ್ದರೆ ಬಾಬಿ ಪಿನ್, ಇಲ್ಲಾಂದರೆ ಈ ಥರ ಟಿಕ್ಟಾಕ್ ಪಿನ್ಸಲ್ಲಿ ಇದು ಬೇಕಂದರೆ ನೀವು ಎಣ್ಕೊಳ್ಬೋದು, ಇಲ್ಲಾಂದರೆ ಈ ಥರನೇ ಬಿಡ್ಬೋದು. ಓಕೆ, ಇಷ್ಟೇ ಬೇಕಾದರೂ ನೀವು ಹೇರ್ ಸ್ಟೈಲ್ನ ಮಾಡ್ಕೋಬೋದು. ಈ ಥರ ಬಿಟ್ಕೊಳ್ಳೋಕೆ ಇಷ್ಟ ಅಲ್ಲ, ಇಲ್ಲೂ ಎಣ್ಕೊಬೇಕಂದ್ರೆ ಒಂದು ಹೇರ್ ಸ್ಟೈಲ್ನ ತೋರಿಸ್ತೀನಿ. ಇದರ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಎರಡು ಪಾರ್ಟಿಷನ್ನ ತೊಗೊಳ್ಳಿ. ತೊಗೊಂಡ್ರ ಎರಡು ಪಾರ್ಟಿಷನ್ ಈ ಥರ ಮಾಡಿದ್ಮೇಲೆ
ಈಚೆ ಈ ಕಡೆಯಿಂದ ಚೂರು ತೆಗ್ದು ಈ ಸೈಡ್ಗೆ, ಆ್ಯಂಡ್ ಅದೇ ಸೇಮ್ ಇದರಿಂದ ಒಂದು ಚೂರು ತೆಗ್ದು ಈ ಸೈಡ್ಗೆ. ಈ ಥರನೇ ಫುಲ್ ಜಡೆ ನೀವು ಮಾಡಿಕೊಂಡು ಬರಬೇಕು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ, ಈ ಸೈಡಿಂದ ಚೂರು ತೊಗೊಂಡು ಈ ಕಡೆಗೆ, ಈ ಸೈಡಿಂದ ಒಂಚೂರು ತೊಗೊಂಡು ಈ ಕಡೆಗೆ, ಓಕೆ ಗೈಸ್ ನೋಡ್ಬೋದು ಎಣ್ದಿದ್ದೀನಿ ಈ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ. ಒಂಚೂರು ಈ ಥರ ಲೂಸ್ ಮಾಡ್ಕೊಳ್ಳಿ, ಇವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ರಬ್ಬರ್ ಬ್ಯಾಂಡ್ ಬೇಡ ಅಂದರೆ ಆಗಿಂದಾನೆ ಎಣ್ಕೊಬೋದು, ಇಲ್ಲ ನಮಗೆ ಎಣ್ಕೊಳ್ಳೋಕ್ಕೆ ಕ್ಲೀನಾಗಿ ಬರೋದಿಲ್ಲ ಅಂದರೆ ಇಲ್ಲಿ ಯಾವುದಾದ್ರು ಫ್ಯಾನ್ಸಿ ಆಕ್ಸೆಸರಿ ಸಿಗುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ಇನ್ನು ಮದುವೆಗೆಲ್ಲ ಹೋಗ್ಬೇಕಾದ್ರೆ ನೀವು ಹೇರ್ ಸ್ಟೈಲ್ನ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಗಿದೆ ಹೇರ್ ಸ್ಟೈಲ್ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಇಷ್ಟ ಆಯ್ತಾ ಇಲ್ವಾ ಅಂತ. ಸರಿ, ಇವಾಗ ಒಂದು 4 ಗಂಟೆ ಆಗಿದೆ, ಯಾವುದಾದ್ರೂ ಫ್ರೂಟ್ ತಿನ್ನೋಣ ಅಂತ. ಮನೇಲಿ ವಾಟರ್ ಮೆಲನ್ ಇದೆ, ಸಮ್ಮರ್ ಅಲ್ವಾ, ಕಟ್ ಮಾಡ್ಕೊಂಡು ತಿನ್ನೋಣ, ಬನ್ನಿ ಸುನಿಗೂ ಕೊಡೋಣ. ಹಿಂದೆಗಡೆ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅದೇನೋ ಅಂತ ನಾನು ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ಏನು ಅಂತ ನೋಡೋಣ. ಆದರೆ ಗೆಸ್ ಮಾಡಿ ಏನಿರ್ಬೋದು ಅದರೊಳಗಡೆ ಅಂತ. ನಾನು ಈ ವ್ಲಾಗಲ್ಲಿ ತೋರಿಸಲ್ಲ, ನೆಕ್ಸ್ಟ್ ಇನ್ನು ಯಾವಾಗಾದ್ರು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅನ್ಬಾಕ್ಸ್ ಮಾಡೋದು ಎಲ್ಲ ಫುಲ್ ತೋರಿಸ್ತೀನಿ, ಏನಿರ್ಬೋದು ಅಂತ ನೀವು ನೋಡೋಣ, ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬನ್ನಿ. ಇವಾಗ ನಾನು ವಾಟರ್ ಮೆಲನ್ನ ಕಟ್ ಮಾಡ್ತೀನಿ, ತಿನ್ನೋಣ ವಾಟರ್ ಮೆಲನ್ ತಿನ್ನೋಣ. ಇದು ಸಾಲ್ಟ್ ಪೆಪ್ಪರ್ ವಾಟರ್ ಮೆಲನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಓಕೆ ನೋಡ್ತಾ ಇದ್ದೀರಲ್ಲ ಬಟ್ಟೆ, ನಾನು ಯಾರೋ ಒಬ್ರು ಕೊಡ್ತೀನಿ ಅಂದ್ಬಿಟ್ಟು 2 ಬ್ಯಾಗಲ್ಲಿ ಇಟ್ಟಿದ್ನಲ್ಲ, ಆ ಬಟ್ಟೆ ಇದು. ನಾನೇನೋ ಒಂದು ವಿಷಯ ಇದ್ರ ಬಗ್ಗೆ ಮಾತಾಡಬೇಕು, ಹಾಗಾಗಿ ಫಸ್ಟ್ ಬಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ರೂಮಲ್ಲೇ ಇಟ್ಟಿದ್ದೀನಿ ಇನ್ನೂ, ಹಾಗೆ 2 ಕವರ್ ಇದೆ, ಇದು ಒಂದು ಕವರ್, ಅದರ ಕೆಳಗಡೆ ಒಂದು ಕವರ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಬಟ್ಟೆಗಳು, ಅದನ್ನು ನಾನು ಒಂದು ಲಾಸ್ಟ್ ಒಂದು 2 ವಿಡಿಯೋಸ್ ಬ್ಯಾಕಲ್ಲಿ ಬಟ್ಟೆ ಎಲ್ಲ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಒಬ್ರಿಗೆ ಕೊಡ್ತೀನಿ ಅಂದ್ಬಿಟ್ಟು ತೆಗೆದಿಟ್ಟಿದ್ದೆ ಅಲ್ವಾ. ಆಗ ತುಂಬ ಜನ ಕೇಳಿದ್ರಿ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದು ಜನ ನನ್ನ ಕೇಳ್ತೀರಾ ಅಂತ. ಹಾಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ನನ್ನ ಕೇಳಿದ್ರು. ಹೆಂಗೆ ಕೇಳಿದ್ರು ಅಂದರೆ, ನಾನು ಅವರು ಮೈಸೂರಲ್ಲಿರೋದಂತೆ, 7 ಬಟ್ಟೆನ ನೀವು ಕಳಿಸ್ಕೊಡಿ, ನನ್ನ ಫ್ರೆಂಡಿಗೆ ನಾನು ಹೇಳಿಬಿಟ್ಟಿದ್ದೀನಿ ನೀವು ಕೊಡ್ತೀರಾ ಅಂತ ಅಂದರು. ನಾನು ಏನೋ ಸಬ್ಸ್ಕ್ರೈಬರ್ ಅಲ್ವಾ, ಆಯಿತು ಐ ವಿಲ್ ಲೆಟ್ ಯು ನೋ ಅಂತ ಅಂದೆ. ಅಂದರೆ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ.
ಯಾಕಂದರೆ ನಾನು ಇವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಮೈಸೂರು ಕೊರಿಯರ್ ಮಾಡಬೇಕು, ನಮ್ಮ ಮೊದಲೇ ಗೊತ್ತು ಅದು ಇದು ವೈರಸ್ ಅಂತ. ನಾನು ಹೋಗೋಕ್ಕಾಗಲ್ಲ, ಅವರು ಬರೋಕ್ಕಾಗಲ್ಲ ಅಂಥದ್ರಲ್ಲಿ ನಾನು ಏನೋ ಓಕೆ ಐ ವಿಲ್ ಲೆಟ್ ಯು ನೋ ಅಂತ ಅಂದೆ. ಅವರು ಬ್ಯಾಕ್ ಟು ಬ್ಯಾಕ್ ಒಂದು 15-20 ಮೆಸೇಜ್ ಮಾಡ್ತಾನೆ ಇದ್ರು. ಓಕೆ ನಾನು ಸುಮ್ಮನೆ ಅದೇ ನಾನು ಕೊಡ್ತೀನಿ ಅಂದವರು ಅಷ್ಟೇ ಊರಿಗೆ ಹೋಗಿದ್ದೀನಿ ಅಂದರು, ಬಂದಮೇಲೆ ನಾನು ಬರ್ತೀನಿ ಅಂದರು. ನಾನು ಮನೆ ಹತ್ರ ಇರಲಿಲ್ಲ ಅಂದ್ಬಿಟ್ಟು ನಾನು ಹೇಳ್ತೀನಿ, ನಾನು ನಿಮಗೆ ಕೊರಿಯರ್ ಮಾಡೋದ ಇಲ್ಲ, ಬೇರೆ ಎಲ್ಲಾದರೂ ನೀವು ಪಿಕ್ ಮಾಡೋ ಥರ ಏನಾದರೂ ಒಂದು ನಾನು ವ್ಯವಸ್ಥೆ ಮಾಡಿ ಹೇಳ್ತೀನಿ ಅಂದೆ. ಅವರೂ ಅಷ್ಟೇ ನಿಮಗೆ ಕೊಡೋಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತ ಅವರು ಒಂಥರ ರಫಾಗಿ ಮಾತಾಡಿದ್ರು. ಓಕೆ ನಾನು ಇಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತಲೇ ಕೊಡ್ತೀನಿ ಅಂತ ಅಂದೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ ಹುಡುಗಿ ಅಂತೂ ನನಗೆ ಬೈದೇ ಬಿಟ್ಲು. ನನಗೇನು ಅನ್ನಿಸ್ತು ಅಂದರೆ ನಾನು ಯಾಕಾದರೂ ಬಟ್ಟೆ ಕೊಡ್ತೀನಿ ಅಂತ ಅನ್ನೋ ಅಂತ ಅನ್ನಿಸ್ಬಿಡ್ತು. ನಿಜವಾಗ್ಲೂ ಸುನೀನಾದರೂ ಯಾಕೆ ಆ ಥರ ಎಲ್ಲ ಹೇಳೋಕ್ಕೆ ಹೋದೆ ನೀನು, ಫಸ್ಟ್ ಆಫ್ ಆಲ್ ನಿಂದೆ ತಪ್ಪು ಅಂತ ಅಂದರು. ನಿಜ ಯಾರ್ಯಾರೋ ಸ್ಟ್ರೇಂಜರ್ಸ್ ಹತ್ರ ಎಲ್ಲ ನಾನು ಬಯಸ್ಕೊಳಂಗಾಗ್ತಾಯಿದೆ, ಯಾಕಂದರೆ ನಾನು ಬಟ್ಟೆ ಕೊಡ್ತೀನಿ ಅಂತ ಯಾರಿಗೂ ಪ್ರಾಮಿಸೇ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಅವರೇ ನೀವು ಕೊಡ್ತೀರಂತ ನಾನು ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟಿದ್ದೀನಿ, ಕೊಡಿ ಕೊಡಿ. ಹೇಗೆ ಕೊಡೋಕ್ಕಾಗುತ್ತೆ ಇವಾಗ? ಯಾವುದೇ ಕೊರಿಯರ್ ಆಫೀಸ್ ಕೂಡ ಇಲ್ಲ. ನಾನು ಕೊರಿಯರ್ ಆದರೂ ಮಾಡೋಣ ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಒಂದು 5-10 ಜನ ಒಟ್ಟಿಗೆ ಕೇಳಿದ್ರೆ ನನಗೆ ಕೊರಿಯರ್ ದುಡ್ಡೂ ಜಾಸ್ತಿ ಬೀಳುತ್ತೆ, ಬಟ್ಟೆ ಜೊತೆ ನಾನು ಕೊರಿಯರ್ ದುಡ್ಡಿಗೂ ನಾನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ? ಏನು ಒಂದು ಬ್ಯಾಡ್ ಕಮೆಂಟು ಇಲ್ಲ ಈ ಥರ ಏನಾದ್ರು ರೂಡಾಗಿ ರಫಾಗಿ ಬೈಯೋದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಬಟ್ಟೆ ಕೊಡ್ತಾ ಇರೋದು ಸ್ವಲ್ಪ ಪೇಷನ್ಸಿಂದ ಕೇಳಿದ್ರೆ ಅವ್ರು ಹೇಳ್ತಾರೆ ಅಂತ ಒಂದೇ ಸತಿ ಮೇಲ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ನಾನು ಯಾಕೆ ನಿಮ್ಮ ಹತ್ರ ಬಯಸ್ಕೋಬೇಕು ನಾನು ಅಲ್ವಾ? ಒಂದೇ ನಂದು ಇರೋದು ಒಂದೇ, ನಾನು ಯಾಕೆ ಯಾರ್ಯಾರೋ ಸ್ಟ್ರೇಂಜರ್ಸ್ ಎಲ್ಲ ಬಯಸ್ಕೋಬೇಕು? ಆಮೇಲೆ ನಾ ಏನಂತಾರೆ, ಸಾರಿ ಅಕ್ಕ ನನಗೆ ಕೋಪದಲ್ಲಿದ್ದೆ ಬೈದ್ಬಿಟ್ಟೆ. ನಿಮಗೆ ಕೋಪ ಬರುತ್ತೆ ಅಂದರೆ ನನಗೆ ಕೋಪ ಬರಲ್ವಾ ಹೇಳಿ? ನಿಮಗೆ ಕೋಪ ಬರುತ್ತೆ ಅಂದರೆ ನನಗೆ ಕೋಪ ಬರೋದಿಲ್ವಾ? ಸ್ವಲ್ಪ ಯಾರ ಹತ್ರ ಏನಾದ್ರು ಕೇಳ್ತೀನಿ ಅಂದಾಗ ಸ್ವಲ್ಪ ಪೇಷನ್ಸಿಂದ ಕೇಳಬೇಕು ಅವ್ರೇನಂತಾರೆ ಅಂತ ಹೇಳಬೇಕು. ಬ್ಯಾಕ್ ಟು ಬ್ಯಾಕ್ ಒಂದು ದಿನಕ್ಕೆ 100 ಮೆಸೇಜ್ ಕಳಿಸ್ಬಿಟ್ರೆ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ನಿಮಗೆ ರಿಪ್ಲೈ ಮಾಡೋಕ್ಕೆ ಇಷ್ಟ ಇಲ್ವೇನೋ, ಬಟ್ಟೆ ಕೊಡೋಕ್ಕೆ ಇಷ್ಟ ಇಲ್ವೇನೋ, ಹಂಗೆ ಹಿಂಗೆ ಅಂತ ಒಂದಲ್ಲ ಎರಡಲ್ಲ ಇವು ಎಷ್ಟು ಮಾತುಗಳು ಗೊತ್ತಾ? ಇದನ್ನೆಲ್ಲ ನಾನು ಅನ್ನಿಸ್ಕೊಬೇಕಾ? ನನಗಂತೂ ನಿಜವಾಗ್ಲೂ ಇಲ್ಲ ಬಟ್ಟೆ ಕೊಡೋದೇ ಬೇಡ, ಹಂಗೆ ಇದ್ರೂ ಪರವಾಗಿಲ್ಲ ನನ್ನ ರೂಮಲ್ಲಿ, ನನಗೆ ಯಾಕಪ್ಪ ಹಿಂಗೆಲ್ಲ ಅಂದೆ, ಒಂದು ವೀಡಿಯೋ ಮಾಡಿದೆ ಅನ್ನೋ ಅಷ್ಟು ತಲೆನೋ ಬಂದ್ಬಿಡಿದೆ ನನಗಂತೂ. ಯಾರ್ಯಾರ ಹತ್ರ ಎಲ್ಲ ನಾನು ನನ್ನ ಮಾತು ಅನ್ಸ್ಕೋಬೇಕು? ಎಷ್ಟು ಬೇಜಾರಾಗೋದಿಲ್ವಾ? ಅನ್ನೋ ಮುಂಚೆ ನೀವು ಸ್ವಲ್ಪ ಯೋಚನೆ ಮಾಡಿರಿ. ಆಮೇಲೆ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಮಾಡಿಬಿಡ್ತೀರಾ. ಬ್ಯಾಡ್ ಕಮೆಂಟ್ಸ್ ಮಾಡೋದು ತುಂಬ ಈಸಿ, ಏನು ಒಂದು ಸೆಕೆಂಡಲ್ಲಿ ಟೈಪ್ ಮಾಡಿ ಕಳಿಸ್ಬಿಡ್ಬೋದು, ಅದು ನಾನು ಮಾಡೋಕ್ಕಾಗಲ್ವ? ನಂಗೆ ಮಾಡೋಕ್ಕೆ ಬರಲ್ವಾ? ಅದೇ ನಿಮ್ಮಂಥವರು ಈ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಯಾಕಂದರೆ ಯಾವಾಗ ಗೊತ್ತಾಗುತ್ತೆ ಒಂದು ಯೂಟ್ಯೂಬ್ ವೀಡಿಯೋ ಮಾಡೋದ್ರಿಂದ ಎಷ್ಟು ಎಫರ್ಟ್ ಇರುತ್ತೆ ಅದನ್ನ ಕೂತ್ಕೊಂಡು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿದ್ಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ, ಥಂಬ್ನೇಲ್ ಮಾಡಿ, ಅದನ್ನು ಜನ ನೋಡಿ ಲೈಕ್ ಮಾಡಿ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ ಕಷ್ಟ ಅದರಿಂದ ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸುಮ್ಮನೆ ಒಂದು ಬ್ಯಾಡ್ ಕಮೆಂಟು ಟೈಪ್ ಮಾಡಿಬಿಟ್ಟು ಹಾಕ್ಬಿಡ್ತೀರಲ್ಲ, ಅವಾಗ ಗೊತ್ತಾಗೋದಿಲ್ಲ ನಿಮಗೆ. ಅದು ತುಂಬ ಈಸಿ ಕೆಲಸ ನಿಜವಾಗ್ಲೂ. ಬ್ಯಾಡ್ ಕಮೆಂಟ್ ಯಾವುದೇ ಒಂದು ನೆಗೆಟಿವ್ ಕಮೆಂಟ್ ಮಾಡೋದು ತುಂಬ ಈಸಿ ಕೆಲಸ, ಒಂದು ನಿಮಿಷಕ್ಕೆ ಮಾಡಿಬಿಡ್ಬೋದು. ನಾನು ಅಷ್ಟೇ, ಎಷ್ಟೊಂದು ಜನ ರೂಡಾಗೆ ಏನೇನೋ ಮಾಡಿರ್ತಾರೆ, ನನಗೂ ಅವಾಗ ಕೋಪದಲ್ಲಿ ಒಂದಷ್ಟು ಜನಕ್ಕೆ ರೂಡಾಗೆ ರಿಪ್ಲೈ ಮಾಡಿಬಿಟ್ಟಿರ್ತೀನಿ. ಆಮೇಲೆ ಒಂದು ಸ್ವಲ್ಪ ಆದಮೇಲೆ ನನಗೇ ಒಂಥರ ಅನಿಸ್ತಾ ಇರುತ್ತೆ, ಆಮೇಲೆ ನಾನು ಆ ಕಮೆಂಟೇ ಡಿಲೀಟ್ ಮಾಡ್ಬಿಡ್ತೀನಿ. ಈ ನಡುವೆ ಅಂತೂ ನಾನು ಆ ಥರ ಬ್ಯಾಡ್ ಕಮೆಂಟ್ಸ್ ಎಲ್ಲ ಡಿಲೀಟೇ ಮಾಡ್ಬಿಡ್ತೀನಿ, ರಿಪ್ಲೈನೇ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು ನನ್ನ ಚಾನಲಲ್ಲಿ. ನನಗೆ ಗೊತ್ತಿತ್ತು ಈ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಒಂದಲ್ಲ ಒಂದಿನ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ, ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ. ಯಾಕಂದರೆ 10,000 ಜನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದಾಗ 10,000 ಜನಕ್ಕೂ ನನ್ನ ವೀಡಿಯೋಸ್ ಇಷ್ಟ ಆಗಬೇಕಂತ ಏನೂ ಇಲ್ಲ ಅಲ್ವಾ? ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ ಇರುತ್ತೆ, ಡಿಸ್ಲೈಕ್ ಮಾಡಿ. ನಾನು ಏನೋ ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಬಿಟ್ಬಿಟ್ಟು ಏನೇನೋ ಕ್ವೆಶನ್ಸ್ ಕೇಳೋದು, ಪರ್ಸ್ನಲ್ ಕ್ವೆಶನ್ಸ್ ಕೇಳೋದು, ಆಮೇಲೆ ಅದಕ್ಕೆ ಏನೇನೋ ಯಾವುದೇ ವೀಡಿಯೋ ಮಾಡಿದ್ರೂ ಅದರಲ್ಲಿ ಏನಾದರೂ ಒಂದು ತಪ್ಪು ಕಂಡು ಹಿಡಿಯೋದು, ಇದೆಲ್ಲ ನಮಗೂ ಮಾಡೋಕ್ಕೆ ಬರುತ್ತೆ ಕಣ್ರಿ. ಯಾರು ಹೇಳಿದ್ದು? ಏನೂ ಮಾಡೋಕ್ಕಾಗಲ್ಲ. ನಾನು ಈ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿದ್ದೀನಿ ಅಂದಮೇಲೆ ಈ ಬ್ಯಾಡ್ ಕಮೆಂಟ್ಸ್ ಅದನ್ನೆಲ್ಲನೂ ಅಕ್ಸೆಪ್ಟ್ ಮಾಡ್ಕೊಬೇಕು. ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಕಳಿಸಿ ನಿಮಗೆ, ನೀವು ಎಷ್ಟೇ ಬ್ಯಾಡ್ ಕಮೆಂಟ್ಸ್ ಕಳಿಸಿ, ಆಮೇಲೆ ಈ ಥರ ಬ್ಯಾಡ್ ಮೆಸೇಜಸ್ ಕಳಿಸಿ, ರೂಡಾಗೆ ರಿಪ್ಲೈ ಮಾಡಿ. ನಾನು ಒಂದೇ ಮಾಡೋದು, ಬ್ಲಾಕ್ ಮಾಡ್ತೀನಿ ಇಲ್ಲಾಂದರೆ ಡಿಲೀಟ್ ಮಾಡ್ತೀನಿ, ಇಷ್ಟೇ ನಾನು ಮಾಡೋದು. ನಾನಂತೂ ಇನ್ಮಿಂದ ಯಾರಿಗೂ ರಿಪ್ಲೈ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಹಿಂಗೆ ನಾನು ರಿಪ್ಲೈ ಮಾಡಿದ್ದಕ್ಕೇ ಅವ್ರಿಗೊಂಥರ ಸದ್ರ ತಗೊಂಡು ಇನ್ನೂ ನನ್ನನ್ನು ಇನ್ನೂ ಕೇಳಿ ಕೇಳಿ ನನಗೆ ಮನಸ್ಸಿಗೆ ಬೇಜಾರು ಮಾಡ್ತಾ ಇದ್ದಾರೆ. ಅದಕ್ಕಿಂತ ನಾನು ಎಷ್ಟು ರಿಪ್ಲೈ ಮಾಡಬೇಕು ಅಷ್ಟೇ ರಿಪ್ಲೈ ಮಾಡ್ತೀನಿ, ಜಾಸ್ತಿ ಏನೂ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಎಷ್ಟೊಂದು ಜನ ನಾನು ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಅಂದ್ಬಿಟ್ಟು ಏನೇನೋ ಕಮೆಂಟ್ಸ್ಗಳನ್ನ ಕಳಿಸ್ತೀರಾ.
ನಿಜವಾಗ್ಲೂ ನನಗೆ ಸಾಕಾಗೋಗಿದೆ, ಅದಕ್ಕೇ ಈ ಡಿಸಿಷನ್ ತೊಗೊಂಡಿದ್ದೀನಿ. ನಾನು ಬೇಡದೇ ಇರೋ ಕಮೆಂಟ್ಗೆ, ಕ್ವಶನ್ಸ್ಗೆ, ಆಮೇಲೆ ಮೆಸೇಜಸ್ಗೆ ರಿಪ್ಲೈ ಮಾಡೋಲ್ಲ. ಆಮೇಲೆ ಬ್ಯಾಡ್ ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್ ಯಾವುದಿರುತ್ತೆ ಅದೆಲ್ಲ ನನ್ನ ನೀವು ಕಮೆಂಟ್ ಮಾಡಿ ನಾನು ಡಿಲೀಟ್ ಮಾಡ್ತೀನಿ ಇಷ್ಟೇ, ಇಷ್ಟು ಮಾತ್ರ ನಾನು ಮಾಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್, ತುಂಬ ಉದ್ದ ಆಯಿತು ಅನಿಸುತ್ತೆ, ನಾನು ಇನ್ನೂ ಜಾಸ್ತಿ ಮಾತಾಡ್ತಾನೆ ಇರ್ತೀನಿ. ಸಾಕು ಇವತ್ತಿನ ವ್ಲಾಗ್ ಅಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನಾವು ಕುಕುನ ಇಲ್ಲಿ ಕಟ್ಟಾಕಿದೀವಿ, ಯಾಕಂದ್ರೆ ಅಲ್ಲಿ ಡೋರ್ ಹತ್ರ ಕಟ್ಟಾಕಿರ್ಬೇಕಾ. ಇವಾಗ ಮಕ್ಕಳಿಗೆಲ್ಲ ರಜಾ ಅಲ್ವಾ, ಬಿಲ್ಡಿಂಗ್ ಅಲ್ಲಿ ಒಂದು ಇಬ್ಬರು ಮೂರು ಜನ ಮಕ್ಕಳಿದ್ದಾರೆ. ಹತ್ತು ಹಿಡಿವಾಗಿಲ್ಲ, ಇವಳು ಏನು ಮಾಡ್ತಾಳೆ, ಅವ್ರಿಗೆ ಬೊಗಳ್ತಾಳೆ, ಅವ್ರ ಸ್ವಲ್ಪ ಎದುರುಕೋತಾರೆ. ಹಾಗೆ ಒಂದು ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬರು ಇದೇ ತರ ಸೇಮ್ ಸಿಡ್ಜು ನಾಯಿನ ತಗೊಂಡ್ಬಂದು ಇಟ್ಕೊಂಡಿದ್ದಾರೆ. ಅದಿನ್ನೂ ಮರಿ ಒಂದು 2-3 months ಅನ್ಸುತ್ತೆ ಅಷ್ಟೇ. ಅದಕ್ಕೆ ಅದು ಬೊಗಳ್ದಾಗಿಲ್ಲ, ಬೊಗಳಿ ತುಂಬ ಗಲಾಟೆ ಮಾಡ್ತಾಯಿದ್ದಾಳೆ ಆಗಲೇ ಒಂದು 2-3 days. ಹಾಗಾಗಿ ನೋಡ್ಬೋದು ಇಲ್ಲಿ ತಂದು ಇವಳನ್ನ ಕಟ್ಟಾಕಿದ್ದೀವಿ, ಆಟಾಡ್ತಾ ಇದ್ದಾಳೆ. ಇಷ್ಟೊತ್ತು ಮಲ್ಕೊಂಡಿಲ್ಲ ಆರಾಮಾಗೆ, ಬಟ್ ಇವಾಗ ಆಟಾಡ್ತಾ ಇದ್ದಾಳೆ. ಅಯ್ಯೋ ಮನೆಯಲ್ಲ.